जोते अली जोते जोते अली रुवेनो हीगे यंदु नमस्कार स्नेहितरे हेगिदीरा नीविल्ली होसबरागिद्दरे दयविट्टु सब्सक्राइब माड़ी प्लीज थैंक यू निन्ने सुदीप अवर पंचायती सखत् मजवागित्तु ನಿಮ್ಮೆಲ್ಲ ತುಂಬ ಎಂಜಾಯ್ ಮಾಡ್ಕೊಂಡ್ರಿ ಅಂತ ಅಂದ್ಕೊಳ್ತೀನಿ. ಹಿಂದಿನ ದಿನದ ವಿಶೇಷಗಳನ್ನು ತೋರಿಸುವಾಗ ನಮಗೆ ಕಂಡು ಬಂದಿದ್ದು ಮಂಜಾ ಮತ್ತು ದಿವ್ಯಾ ಸುರೇಶ್ ನಡುವಿನ ಕೆಲವೊಂದು ಖುಷಿ ಕೊಡುವಂಥ ಸನ್ನಿವೇಶಗಳು. ಯಾಕೋ ಗೊತ್ತಿಲ್ಲ, ಈಗೀಗ ದಿವ್ಯಾ ತುಂಬ ಎಮೋಷ್ನಲ್ ಆಗಿ ಬಿಡ್ತಿದ್ದಾರೆ ಮಂಜನ ಜೊತೆ. ಆವಾಗವಾಗ ಅಳ್ತಾ ಕೂರೋದು, ನಂತರ ಮಂಜ ಅದನ್ನು ಸಮಾಧಾನ ಮಾಡೋದು, ಇದೊಂದು ರೀತಿಯಲ್ಲಿ ನಮಗೆ ತುಂಬ ಖುಷಿ ಕೊಡುವಂಥ ವಿಷಯ. ಸಣ್ಣ ತಮಾಷೆಗೂ ಹತ್ಬಿಟ್ಟು ನೀನು ನನ್ನನ್ನು ಹಾಗಂದೆ ಹೀಗಂದೆ ಅಂತ ಮಂಜನ್ಗೆ ಹೇಳೋದಿದೆಯಲ್ಲ, ಅದೆಲ್ಲ ತುಂಬ ಖುಷಿ ಕೊಡುತ್ತೆ ನೋಡು ಪ್ರೇಕ್ಷಕರಿಗೆ. ಜೈಲಿಗೆ ಹೋಗಿ ಬಂದ ನಂತರ ಶಂಕರ್ ಅವರು ಸಖತ್ ಸ್ಟ್ರಾಂಗ್ ಆಗಿಬಿಟ್ರು. ಇನ್ನೂ ಅದೇ ದ್ವಂದ್ವದಲ್ಲೇ ಇದ್ದಾರೆ, ಅವರಿನ್ನೂ ಅದರಿಂದ ಹೊರಗೆ ಬಂದಿಲ್ಲ. ನಿನ್ನೆ ಸುದೀಪ್ ಅವರು ಮನೆಯೊಳಗಡೆ ಹೋದಾಗ ಕೇಳಿದ ಮೊದಲ ವಿಚಾರಣೆ ಬೆಡ್ರೂಮ್ ಬಿಟ್ಕೊಟ್ಟಿದ್ದರ ಬಗ್ಗೆ, ಇದನ್ನು ಸುದೀಪ್ ಅವರು ಕೇಳಿದರು. ಅದೇ ರೀತಿ ಮನೆಯೊಳಗಡೆ ಒಂದು ತುಲಾಭಾರ ಕೂಡ ನಡೆದೋಯಿತು, ಮಂಜನ್ ತುಲಾಭಾರ. ಕಾನ್ಸೆಪ್ಟ್ ಚೆನ್ನಾಗಿತ್ತು, ಆದರೆ ಅದನ್ನು ಮಾಡಿದ ರೀತಿ ಮಾತ್ರ ಚೆನ್ನಾಗಿರಲಿಲ್ಲ ಅಂತಲೇ ಹೇಳ್ಬೋದು. ಕಾರಣ ಬೇರೇನಲ್ಲ, ಅವರವರ ವೈಯಕ್ತಿಕ ಸಾಮಗ್ರಿಗಳನ್ನು ಆ ತಕ್ಕಡಿಯಲ್ಲಿ ಇಡಬೇಕಾಗಿತ್ತು, ಹಾಗಂತ ಸುದೀಪ್ ಹೇಳಲಿಲ್ಲ. ಹೇಳಬೇಕಾಗಿತ್ತು ಅಂತ ಅನ್ನಿಸ್ತು ನನಗೆ. ಡಂಬಸ್ಸು, ಚೇರು, ಬೀನ್ ಬ್ಯಾಗು ಇದನ್ನೆಲ್ಲ ಇಟ್ಟು ಅದನ್ನು ಸರಿದೂಗಿಸೋ ಪ್ರಯತ್ನ ಮಾಡಿದ್ರಾದರೂ ಅದು ಅಷ್ಟೊಂದು ಸಮಂಜಸ ಅಂತ ನನಗನ್ನಿಸಲಿಲ್ಲ. ಅದೇ ರೀತಿ ಸುದೀಪ್ ಹೇಳಿದ ಹಾಗೆ ಕಂಟೆಸ್ಟೆನ್ಸನ್ನು ಇಡಬೇಕು ಅಂತಿದ್ದರೆ ಅದಿನ್ನೂ ಚೆನ್ನಾಗಿ ಬಂದಿರೋದು. ಮನೆಯ ವಸ್ತುಗಳನ್ನು ತಕ್ಕಡಿಯಲ್ಲಿ ಹಾಕಬೇಕಿದ್ರೆ ಬಿಗ್ ಬಾಸ್ ಒಂದು ಸೂಚನೆಯನ್ನಾದರೂ ಕೊಡಬೇಕಿತ್ತು, ಅದು ಕೊಡಲಿಲ್ಲ. ಹಾಗೆ ಕೊಟ್ಟಿದ್ದರೆ ಇನ್ನೂ ರಸವತ್ತಾಗಿರ್ತಿತ್ತು ಆ ಸಿಚುವೇಶನು. ಅದೊಂದು ಎಲ್ಲರೂ ಅವರವರ ಸಾಮಗ್ರಿಗಳನ್ನು ಕಳ್ಕೊಳ್ಳೋದು ಅಂದರೆ ಅದು ಅಷ್ಟು ಸುಲಭದ ಮಾತಲ್ಲ, ಎಲ್ರಿಗೂ ಬಿಟ್ಕೊಡೋಕ್ಕೆ ಇಷ್ಟ ಆಗಲ್ಲ. ಕೆಲವರೆಲ್ಲ ಅವರವರ ಪರ್ಸ್ನಲ್ ವಸ್ತುಗಳನ್ನು ತಕ್ಕಡಿಗೆ ಹಾಕಿದರು, ಇನ್ನು ಕೆಲವರು ಡಂಬಸ್ಸು, ಚೇರು ಆ ಥರ ಎಲ್ಲ ಹಾಕಿಬಿಟ್ಟು ಒಂದು ಬ್ಯಾಲೆನ್ಸಿಂಗ್ ಆಗಿ ಆಡಿದರು ಅಂತ ಅನಿಸುತ್ತೆ ನನಗೆ. ಅದರ ಬಗ್ಗೆ ಸುದೀಪ್ ಅವರೇನು ಹೇಳಲಿಲ್ಲ. ನನಗನ್ನಿಸ್ತು ಅದು ಆ ರೀತಿ ಮಾಡಿದ್ದಿದ್ರೆ ಅಂದರೆ ಅವರವರ ವೈಯಕ್ತಿಕ ಸಾಮಗ್ರಿಗಳನ್ನು ಅದರಲ್ಲಿ ಹಾಕುವ ಹಾಗಿದ್ದಿದ್ದರೆ ಅದು ಇನ್ನೂ ಚೆನ್ನಾಗಿ ಬರ್ತಿತ್ತು ಅಂತ ನನಗನಿಸುತ್ತೆ. ಇನ್ನು ರಘು ಅವರ ಬೆಲ್ಲಿ ಡ್ಯಾನ್ಸು, ಅದು ನೋಡಿ ನಕ್ಕು ನಕ್ಕು ಸುಸ್ತಾಗೋದೆ. ಅಷ್ಟೊಂದು ಅದ್ಭುತವಾಗಿತ್ತು ಆ ಬೆಲ್ಲಿ ಡ್ಯಾನ್ಸು. ಅದಕ್ಕೆ ತಗೊಂಡಿರೋ ಹಾಡು ಕೂಡ ತುಪ್ಪ ಬೇಕಾ ತುಪ್ಪ ಬೇಕಾ ಅನ್ನೋ ಹಾಡನ್ನು ಮುದ್ದೆ ಬೇಕಾ ಮುದ್ದೆ ಬೇಕಾ ಅಂತ ಹಾಡಬೇಕಾಗಿತ್ತು. ಆ ರೀತಿ ತೋಚಿತು ನಮಗೆ ಆ ಒಂದು ಡ್ಯಾನ್ಸ್ ನೋಡಬೇಕಿದ್ರೆ, ಆ ರೀತಿ ತೋಚಿತು. ತುಂಬ ಫನಿಯಾಗಿತ್ತು ಆ ಸನ್ನಿವೇಶ. ನಿರೀಕ್ಷಿಸಿದ ಹಾಗೆ ಅರವಿಂದ್ ಸಂಪರ್ಗಿ ಅವರು, ನಂತರ ದಿವ್ಯಾ ಸುರೇಶ್ ಅವರು ಸೇಫ್ ಆದರು. ಇನ್ನು ಉಳಿದವರ ಸರದಿ ಇವತ್ತು. ಸೊ ಯಾರ್ಯಾರು ಇರ್ತಾರೆ, ಯಾರ್ಯಾರು ಹೋಗ್ತಾರೆ ಅಂತ ನಮಗೆ ಇವತ್ತಾನೆ ಗೊತ್ತಾಗಬೇಕು. ಸೊ ಅದಕ್ಕಾಗಿ ನಾವು ಕಾದು ನೋಡಬೇಕಾಗಿದೆ. ಏನೇ ಹೇಳಿ, ಸುದೀಪ್ ವೇದಿಕೆ ಮೇಲೆ ಬಂದಾಗ ಅಲ್ಲಿರೋ ವೈಬ್ರೇಷನ್ ಒಂದು ಬೇರೆ ಥರ, ಅವರ ಮಾತು, ಪ್ರತಿಯೊಂದು ಅವರು ಕೇಳೋ ಪ್ರಶ್ನೆ, ಅವರು ನಗಿಸೋ ರೀತಿ ಇದೆಲ್ಲ ತುಂಬ ಚೆನ್ನಾಗಿರುತ್ತೆ. ಯಾರೊಬ್ಬರು ಮುಜುಗರ ಪಡದ ರೀತಿಯಲ್ಲಿ ಎಲ್ಲರ ಕಾಲೆಳಿದ್ದಾರೆ, ನೋಡೋಕ್ಕೆ ಚೆನ್ನಾಗಿರುತ್ತೆ. ಅಲ್ಲಿ ಒಂದು ಡಿಸ್ಕ್ರಿಮಿನೇಷನ್ ಅಂತ ಮಾಡಲ್ಲ, ಅದೊಂದು ದೊಡ್ಡ ವಿಷಯ ಸುದೀಪ್ ಅವರದ್ದು. ಸೊ ತುಂಬ ಇಷ್ಟ ಆಗ್ತಾರೆ ಅದಕ್ಕೆ ಸುದೀಪ್. ಒಂದು ಕಡೆಯಲ್ಲಿ ಮಂಜಾ ಮತ್ತು ದಿವ್ಯಾ ಸುರೇಶ್, ಇನ್ನೊಂದು ಕಡೆ ಅರವಿಂದ್ ಮತ್ತು ದಿವ್ಯಾ ಹುರುಡುಗ ಅವರು, ಇವರಿಬ್ಬರು ಒಂದು ಒಳ್ಳೆ ಜೋಡಿ ಅಂತ ಅನಿಸುತ್ತೆ. ಮುಂದೇನಾಗುತ್ತೆ ಅಂತ ನಾವು ಕಾದು ನೋಡಬೇಕಾಗಿದೆ. ಈ ಜೋಡಿ ಎಲ್ಲಿವರೆಗೆ ಜೊತೆಯಲ್ಲಿ ನಿಲ್ತಾರೆ, ಎಲ್ಲಿವರೆಗೆ ಜೊತೆಯಲ್ಲಿರ್ತಾರೆ ಅಂತ ಇನ್ನು ಕಾಲನೇ ಹೇಳಬೇಕು. ಕಾಲಾಯ ತಸ್ಮೈ ನಮಃ, ಕಾಲವೇ ಎಲ್ಲವನ್ನು ನಿರ್ಧರಿಸುತ್ತೆ. ಇವತ್ತಿಗಿಷ್ಟೇ ಸ್ನೇಹಿತರೆ, ನೋಡ್ತಾ ಇರಿ, ಜೊತೆಗಿರಿ. ನಾನು ನಿಮ್ಮವನು.